ಹಲೋ ಎಲ್ಲರಿಗೂ ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾದಿನ ಮಾಡುವ ನಮಸ್ಕಾರಗಳು. ಈಗ ನಿಮಗೆ ಅತಿ ಒಂದು ಅತ್ಯುತ್ತಮವಾದ ಒಂದು ವಿಡಿಯೋವನ್ನು ಕೊಡಲಿಕ್ಕಿದ್ದೇನೆ. ರಾಹು ಸಪ್ತಮದಲ್ಲಿ, ಕೇತು ಲಗ್ನದಲ್ಲಿ. ಈಗ ಅದಕ್ಕಿಂತ ಮುಂಚೆ ನಿಮಗೆ ಒಂದು ವಿಚಾರವನ್ನು ತಿಳಿಸಿಕ್ಕಿದ್ದೇನೆ. ರಾಹು ಅಂದರೆ ಇದಕ್ಕಿಂತ ಮೇಲ್ಗಡೆ ಹೆಡ್, ಇದಕ್ಕಿಂತ ಕೆಳಗಡೆ ಬಾಡಿ ಕೇತು ಅಥವಾ ಕುತ್ತಿಗೆ ಮೇಲೆ ಅಂತ ಇಟ್ಕೋಬೇಕು. ಕುತ್ತಿಗೆ ಕೆಳಗಡೆ ಕೇತು, ಕೇತುವಿಗೆ ಉಂಡವಿದೆ. ಆಯ್ತಾ? ನೀವು ನೋಡಿ, ಇದು ಮೇಷ ಬ್ರೈನ್, ಅದಕ್ಕಿಂತ ಕೆಳಗಡೆ ಇದು ವೃಷಭ, ಇದು ಶೌಲ್ಡರ್ಸ್ ಮಿಥುನ, ಇದು ಕರ್ಕ, ಸಿಂಹ ಇದು, ಕನ್ಯಾ ನೋಡಿ ಇದು ಕನ್ಯಾ ಇದು. ಆಯ್ತಾ? ತುಲ ಇನ್ನು ಕೆಳಗಡೆ, ವೃಶ್ಚಿಕ ಪ್ರೈವೇಟ್ ಪಾರ್ಟ್, ಥೈ ಧನು, ಶನಿ ಕಾಲು, ಮಕರ ಕೆಳಗಡೆ ಕುಂಭ, ಪಾದ ಇದೆಯಲ್ಲ ಅದು ಮೀನ. ಆಯ್ತಾ? ರಾಹು ಯಾವಾಗಲೂ ತಲೆಯನ್ನು ಉಪಯೋಗಿಸ್ತಾನೆ. ಯಾರಿಗೆ ಲಗ್ನದಲ್ಲಿ ರಾಹು ಇತ್ತು ಅವರು ತಲೆಯನ್ನು ಉಪಯೋಗಿಸೋದು ಜಾಸ್ತಿ. ಆಯ್ತಾ? ಅದೇ ಕೇತು ಬಹಳ ಬುದ್ಧಿವಂತ, ಅವನು ಧ್ವಜ ಅಂತ ನಾವು ಕೇಳ್ತೇವೆ. ಯಾಕಂದರೆ ಅವನು ಕೆಳಗಡೆಯಿಂದ ಮೇಲುಗಡೆಗೆ ಧ್ವಜವನ್ನು ಎತ್ಕೊಂಡು ಹೋಗ್ತಾನೆ. ಧ್ವಜ ಹಾರ್ತಾ ಇರೋದು ಎಲ್ಲಿ? ತುದಿಯಲ್ಲಿ. ಹೌದಾ? ನ್ಯಾಷನಲ್ ಫ್ಲಾಗ್ ಅಥವಾ ದೇವಸ್ಥಾನದ ತುದಿಯಲ್ಲಿ ಇರುವುದೇ ಕೇತು. ಧ್ವಜ ಯಾರು? ಕೇತು. ಅಂದರೆ ನಿಮ್ಮನ್ನು ಜೀವನದಲ್ಲಿ ಮೇಲೆ ಕೆತ್ತುವವನೇ ಕೇತು. ಕೇತು ಮೆಟೀರಿಯಲಿಸ್ಟಿಕ್ ಪ್ಲೇನಲ್ಲಿ ಒಂದು ರೀತಿ, ಸ್ಪಿರಿಚುವಲಿಸ್ಟಿಕ್ ಪ್ಲೇನಲ್ಲಿ ಮತ್ತೊಂದು ರೀತಿ. ಆಯಿತಾ? ಈಗ ನಾನು ಹೇಳ್ತಾ ಇರೋದು ಕೇತು ರಾಹು ಸಪ್ತಮದಲ್ಲಿ, ಕೇತು ಲಗ್ನ. ಏನು ಮಾಡ್ತಾರೆ ರಾಹು ನೋಡಿ, ಹೀಗೆ ತಲೆ ಹೆಡೆ ಹೀಗೆ ಕೇತು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ರಾಹುಗೊಬ್ಬ ಬಾಡಿ ಇಲ್ಲ, ಆದ್ದರಿಂದ ತಿಂದದ್ದ ಆಹಾರಗಳು ಎಲ್ಲೋಗ್ತದೆ? ಎಲ್ಲೋಗ್ತದೆ ಗೊತ್ತಿಲ್ಲ ಅವನಿಗೆ. ಇಡೀ ನಭೋಮಂಡಲದಲ್ಲಿ ಎಲ್ಲ ಕಣಗಳಾಗಿ ಹೋಗ್ತಾ ಇರ್ತದೆ. ಆದ್ದರಿಂದ ರಾಹುಗೆ ಏನಾಯ್ತಂದರೆ ಹಸಿವು ಜಾಸ್ತಿ, ಇನ್ನೂ ಬೇಕು ಇನ್ನೂ ಬೇಕು. ತಗೋಮಾರ ಒಂದು ಕೋಟಿ ಎಲ್ಲೋಗ್ತದೆ, 2 ಕೋಟಿ ಕೊಡು, 3 ಕೋಟಿ ಕೊಡು, 4 ಕೋಟಿ ಕೊಡು. ರಾಹು ಯಾರಿಗೆ ಒಳ್ಳೆಯದಿದೆಯೋ ಅದು ಕೆಲವು ಬಾರಿ ಕೆಲವೊಂದು ಜಾತಕದಲ್ಲಿ 11ನೇ ಮನೆ, 3, 6, 8, 12ರಲ್ಲಿ ರಾಹು ಇದ್ದರೂ ಕೂಡ ಒಳ್ಳೆಯದು. 3, 6, 8, 12ರಲ್ಲಿ ಕುಜ ಇದ್ದರೂ ಒಳ್ಳೆಯವನು. 3, 6, 8, 12ರಲ್ಲಿ ಶನಿ ಇದ್ದರೂ ಒಳ್ಳೆಯದು. 3, 6, 8, 12ರಲ್ಲಿ ಕೇತು ಇದ್ದರೂ ಒಳ್ಳೆಯದು. ಅದರಲ್ಲಿಯೂ ರಾಹು ಏನಂದರೆ ಆ್ಯಂಪ್ಲಿಫೈಯಿಂಗ್ ದ ಥಿಂಗ್ಸ್, ಸಿಕ್ಕಾಪಟ್ಟೆ ಮ್ಯಾಗ್ನಿಫೈ ಮಾಡಿಕೊಡ್ತದೆ. ರಾಹುಗೆ ಬಾರ್ಡರ್ ಇಲ್ಲ, ನಮ್ಮ ಪಾಕಿಸ್ತಾನ ಇಂಡಿಯಾ ಬಾರ್ಡರ್ ಇದೆಯಲ್ಲ, ಇಲ್ಲವೇ ಇಲ್ಲ, ಗಡಿ ದಾಟಿಬಿಡ್ತಾನೆ ಅವ. ಆದರೆ ಶನಿಗೆ ಮಾತ್ರ ಒಂದು ಬಾರ್ಡರ್ ಇದೆ, ಬೌಂಡ್ರಿ ಇದೆ. ಅವನು ಒಂದಷ್ಟಕ್ಕೆ ಅವನು ಸುತ್ತಕೊಂಡಿದ್ದಾನೆ. ಶನಿ ಯಾವಾಗಲೂ ಡಿಸಿಪ್ಲಿನ್, ಗೋಡೆಗೆ ಒಂದು ಕಣ್ಣಿಗೆ ಇದಾಕುವುದಿಲ್ಲ, ಪಟ್ಟಿ ಹಾಕುವುದಿಲ್ಲೋ ಹಾಗೆ ಶನಿಗೂ ಹಾಗೆ ಅದೇ ಒಂದು ಬೌಂಡ್ರಿಯಲ್ಲಿ ಸುತ್ತಾ ಇರ್ತಾನೆ. ನಿಮ್ಮನ್ನು ಸುತ್ತಿಸ್ತಾನೆ, ನಿಮಗೂ ಡಿಸಿಪ್ಲಿನ್ ಕಳಿಸ್ತಾನೆ, ನಿಮಗೂ ಶಿಸ್ತು ಹೇಳಿಕೊಡ್ತಾ ಇರ್ತಾನೆ, ಶಿಸ್ತಿನ ನಡೀತ. ರಾಹು ಏನು ಮಾಡ್ತಾನೆ, ಏ ಸುಮ್ಮನೆ ರಾ, ಶಿಸ್ತು ಎಲ್ಲ ನೀವು ಇಟ್ಕೋ, ನನಗೆ ಅಶಿಸ್ತು, ನಾನು ಅಶಿಸ್ತಿನ ಮನುಷ್ಯ ಅಂತ. ರಾಹು ಏನು ಗೊತ್ತಾ, ಕನ್ನಿಂಗ್ನೆಸ್ ಜಾಸ್ತಿ, ಬೇರೆಯವ್ರನ್ನ ಹೇಗೆ ಒಪೆ ತೆಗೆಯುವುದು ಅಂತ ರಾಹು ಇದ್ದವರಿಗೆ ಇರ್ತದೆ. ಅದನ್ನು ಆಮೇಲೆ ಬರ್ತೇನೆ. ಈಗ ಫಸ್ಟು ಒಂದು ಸಣ್ಣ ಥರದಲ್ಲಿ ಜಾತಕವನ್ನು ನೋಡಿದರೆ ನಾವು ತುಲಾ ಲಗ್ನವನ್ನು ಇಟ್ಕೊಳ್ಳೋಣ. ಅದರಲ್ಲಿ ಕೇತು ಇದೆ ಅಂತ ಇಟ್ಕೊಳ್ಳಿ, 2ನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಆಮೇಲೆ ಮಕರದಲ್ಲಿ ಗುರು ನೀಚ, ಆಮೇಲೆ ಅದೇ
ಬುಧ ಚಂದ್ರ ಶುಕ್ರ ವಕ್ರಿ ಅಥವಾ ಶುಕ್ರ ಅಲ್ಲಿದ್ದಾರೆ, ಯಾವುದೋ ಉಚ್ಚನಾಗಿದ್ದಾರೆ. ರಾಹು ಸೂರ್ಯ ಮೇಷದಲ್ಲಿದ್ದಾರೆ, ಸೂರ್ಯ ಉಚ್ಚನಾಗಿದ್ದಾನೆ, ಮಂಗಲ್ ವೃಷಭದಲ್ಲಿದ್ದಾರೆ. ಇದಿಷ್ಟು ಒಂದು ರೀತಿಯಲ್ಲಿ ಅರ್ಥ. ಈಗ ಏನಾಯಿತು ನೋಡಿದ್ರೆ ನಿಮಗೆ ಮಾನಸಿಕ ಕಾಳ ಸ್ವಲ್ಪ ಉಂಟಾಯಿತು, ಹೌದಲ್ವಾ? ಲಗ್ನದಲ್ಲಿ ಕೇತು, ಸಪ್ತಮದಲ್ಲಿ ರಾಹು ಮತ್ತು ಸೂರ್ಯ, ಹೊರಗಡೆ ಮಂಗಲ್ ಬಂದ ಆಂಶಿಕ ಕಾಳ ಸರ್ಪ. ಆದರೆ ಇವ್ರು ನೋಡಿ, ಸೂರ್ಯ ಉಚ್ಚನಾಗಿದ್ದಾನೆ. ಸೂರ್ಯ ಉಚ್ಚ ಅಂದ್ರೆ ಏನು? ಲಾಭದ ಸೂರ್ಯ. ಲಾಭದ ಸೂರ್ಯ ಉಚ್ಚನಾಗಿದ್ದ ತಂದೆಯಿಂದ ಬಹಳ ಲಾಭ ಬಂದು ಕಳಿಸಿಕೊಟ್ಟಿದ್ದಾರೆ. ತಂದೆ ಸಿಕ್ಕಾಪಟ್ಟೆ ಮಾಡಿ ಇವರಿಗೋಸ್ಕರ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಬಹುದು, ಆಯ್ತಾ? ಆದರೆ ಸೂರ್ಯ ರಾಹು ಗ್ರಸ್ತ, ರಾಹು ಸೂರ್ಯನನ್ನು ಹಿಡಿದು ಕೂತ್ಕೊಂಡ್ಬಿಟ್ಟ ಅಂದ್ರೆ ಏನಾಯ್ತು? ತಂದೆ ಆದವನು ಗ್ರಹಣಸ್ಥ ಆಗಿಬಿಟ್ಟಿದ್ದಾನೆ. ಇವರು ಹುಟ್ಟಿರುವಾಗ ತಂದೆ ಸತ್ತು ಹೋಗಿದ್ರು ಹೋಗಿರ್ಬೋದು, ಯಾಕಂದ್ರೆ ತಂದೆ ರಾಹುವಿನ ಜೊತೆಯಲ್ಲೇ ಇರೋದ್ರಿಂದ ರಾಹು ಹೀಗೆ ಅಪ್ರದಕ್ಷಿಣವಾಗಿ ಹೋಗ್ತಾ ಇರ್ತಾನೆ. ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ರಾಹು ಫಸ್ಟ್ ತಿನ್ನೋದು ಸೂರ್ಯನನ್ನು ತಿಂತಾನೆ. ಅಂದ್ರೆ ಇವರು ಹುಟ್ಟು ಕೆಲವೇ ವರ್ಷಗಳಲ್ಲಿ ತಂದೆ ಇಲ್ಲದಾಗಿ ಇರ್ತಾರೆ, ಅಥವಾ ಇವರು ಹುಟ್ಟಾರ ಮುಂಚೆನೇ ಸತ್ತು ಹೋಗಿದ್ರು ಹೋಗಿರ್ಬೋದು, ಆಯ್ತಾ? ಸೋ ಸೂರ್ಯ ಗ್ರಹಣಸ್ಥನಾಗಿದೆ ಅಂದ್ರೆ ಆತ್ಮಸ್ಥೈರ್ಯ ಹುಡುಗಿ ಇವರಿಗೆ ಆತ್ಮಸ್ಥೈರ್ಯ ಯಾರಿಗೆ? ಈ ಜನಿಗೆ. ಇಲ್ಲ ಅಂದ್ರೆ ಸಪ್ತಮದಲ್ಲಿ ಇರುವಂತಹ ಸ್ಪೌಸಿಗೆ ಆತ್ಮಸ್ಥೈರ್ಯ ಇಲ್ಲ, ಏನು ಅಂತಾರೆ? ಹೆದರಿ ಇರ್ತಾರೆ. ಯಾಕಂದ್ರೆ ಸೂರ್ಯ ಗ್ರಹಣಸ್ಥಾದ್ರಿಂದ ಅವರಿಗೆ ಆತ್ಮ ಬಲ ಕಡಿಮೆ ಆಗಿರುತ್ತೆ. ನಾವೇನ ತಿಳ್ಕೊಳ್ತೇವೆ, ಅಹಂಕಾರಿ ಬರುವ ಹೆಣ್ಣು ಅಹಂಕಾರಿ, ಸ್ಟಬರ್ನ್ ಆಟಿಟ್ಯೂಡು ಅದು ಇದು, ಆಮೇಲೆ ಅಥಾರಿಟಿ ಎಲ್ಲ ರೂಲಿಂಗು ಎಂತ ಅಲ್ಲಿ ಸೂರ್ಯನ ಕಾರ್ಯಕರ್ತಗಳಲ್ಲಿ ಹೇಳ್ತೇವೆ. ಅದು ಬೇರೆ ಮೇಷರಾಶಿ ಅಧಿಪತಿ ಮಂಗಲ್. ಮಂಗಲ್ ಕೂಡ ಏನು ಬಹಳ ಕ್ಯಾಪ್ಟನ್ ಥರ, ಕ್ಯಾಪ್ಟನ್ ಆಫ್ ದ ಆರ್ಮಿ, ಇಲ್ಲಾಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಏಯ್, ಕೂತ್ಕೊಳ್ಳಂದ್ರೆ ಕೂತ್ಕೋಬೇಕು, ನಿಂತ್ಕೋಬೇಕು. ಭಯಂಕರವಾಗಿ ಮುಖದ ಮೇಲೆ ಹೊಡೆದು ಮಾತಾಡ್ತಾನೆ, ಏನು ನೀನು ನಂಗೆ ಹೇಳೋದು ಅಂತೇಳಿ ಆ ಥರ ಮಾತಾಡೋದು ಅಂತ ಎಲ್ಲ ನಾವು ಹೇಳ್ತೇವೆ. ಆದರೆ ಇಲ್ಲಿ ರಾಹುಲ್ರಿಂದ ಎಲ್ಲ ಕಾರ್ಯಕರ್ತ ಪೂರ ಕೆಟ್ಟೋಯ್ತು. ಬಂದ ಹೆಣ್ಣು ಒಂದು ತೇರಿ ಸಾಧುವಾಗಿ ಇರ್ಬೋದು, ಒಂದು ಬದಿಯಲ್ಲಿ ಕೂತ್ಕೊ ಅಂದರೆ ಕೂತ್ಕೊಂಡು ಇರ್ಬೋದು, ಕೂತ್ಕೊಂಡಾಳು, ಆಯಿತಾ? ಸೊ ಇದೇನಾಯ್ತಂದರೆ, ಕೆಲವೊಂದು ಒಳ್ಳೆಯ ಸಮಯದಲ್ಲಿ ಗೌರ್ಮೆಂಟು ಸಹಾಯ ಮಾಡಲಿಕ್ಕಿಲ್ಲ, ಅಥವಾ ತಂದೆಯೂ ಸಹಾಯ ಮಾಡಲಿಕ್ಕಿಲ್ಲ, ಅಥವಾ ಒಂದು ಏನೋ ಒಂದು ಕ್ರಿಮಿನಲ್ ಕೇಸ್ ಆಗುವ ಸಾಧ್ಯತೆ ಉಂಟು, ಸಿವಿಲ್ ಕೋರ್ಟ್ ಕಚೇರಿಗೆಲ್ಲ ಹೋಗಲಿಕ್ಕೂ ಸಾಧ್ಯತೆ ಉಂಟು, ಆಯ್ತಾ? ಸೂರ್ಯ ಮತ್ತು ರಾಹು, ಆಯಿತಾ? ಸೊ ಅದರಲ್ಲಿ ಕುಜನ ಮನೆಯಲ್ಲೇ ಕುಜ ರಾಹು ಒಟ್ಟಿಗಿದ್ರು ಅಂತ ಕೇಳಲೇಬೇಡ. ಕ್ರಿಮಿನಲ್ ಆ್ಯಕ್ಟ್ ಅಂತೇಳಿ ಹೇಳ್ಬೋದು, ಅಥವಾ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಅಂತೇಳಿ ಹೇಳ್ಬೋದು. ಇನ್ನು ರಾಹು ಯಾರು? ರಾಹು ನಿಮಗೆ ಇನ್ಸ್ಪಿರೇಷನ್ ಕೊಡ್ತಾನೆ, ಅಂದರೆ ಸ್ಫೂರ್ತಿ ಕೊಡ್ತಾನೆ. ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಮಾಡೋ, ನಾನಿದ್ದೇನೆ, ಹಾಂ, ಯಾರು ಜಿಗಿ ಬೇರೆ ಕ್ಷೇತ್ರದಲ್ಲಿ ಜಿಗಿ ಅಂದ್ಬಿಡ್ತಾನೆ. ಒಂಥರ ಒಳಗಡೆಯಿಂದ ಇನ್ಸೈಟ್ ಅಂದರೆ ಒಳಗಡೆಯಿಂದ ಕೆದಕಿ ನೋಡುವಂಥ ಒಂದು ಇದು ಕೊಡ್ತು. ಅದು ಕೇತು ಕೂಡ ಹಾಗೆ, ಬಾಲ ಅಲ್ವಾ? ಬಾಲ ಅನ್ನೋ ರೂಟಿನ ತಗೊಳ್ತಾನೆ. ಕೇತು ಯಾರಿಗೆ ಒಳ್ಳೆ ಸ್ಟ್ರಾಂಗ್ ಆಗಿರ್ತಾರೋ ಅವರು ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ಸ್. ಕೇತು ಏನಂದ್ರೆ ಬೇರೆಯನ್ನು ಹುಡ್ಕೊತಾ ಹೋಗ್ತಾ ತನ್ನ ಬಾಲವನ್ನು ಅಂತ ಅಶ್ವತ್ಥನ ಮರತಾರ, ಆಯ್ತಾ? ಅಶ್ವತ್ಥನ ಮರದ ಬೇರೆ ನೋಡಿ, ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗಿ ಬಾವಿಗೆ ಎಲ್ಲ ಒಡೆದು ಹೋಗ್ತಾರೆ. ಬಾವಿ ಕಲ್ಲಿಗೆಲ್ಲರೂ ಲೆಕ್ಕ ಇಲ್ಲ ಅದಕ್ಕೆ. ಸಣ್ಣ ಸಂಧಿಯಲ್ಲಿದ್ದರೂ ಕೂಡ ಒಳಗಡೆ ಹೋಗ್ಬಿಟ್ಟು ದಪ್ಪ ಆಗಿರೋದೇರು ಬಾವಿ ಬಿಟ್ಟು ಹೋಗ್ತಾರೆ, ಆಯ್ತಾ? ಆಮೇಲೆ ರಾಹು ಏನು ಗೊತ್ತಾ, ಒರಿಜಿನಾಲಿಟಿ. ಆಮೇಲೆ ರಾಹು ಏನು ಇಮ್ಯಾಜಿನೇಷನ್ ಜಾಸ್ತಿ, ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದೆ. ನಾನು ಹೆಚ್ಚು ದೊಡ್ಡವನಾಗಿದ್ದರೆ ಹಾಗೆ, ನಾನು ಅವರ ಒಂದು ಪ್ರೊಫೆಷನಲ್ಲಿ ನುಗ್ಗಿದ್ರೆ ಹಾಗೆ, ನಾನು ಅವರ ಸಿಸ್ಟಮಿಗೆ ನುಗ್ಗಿ ಅವ್ರದ್ದೆಲ್ಲ ಚೌಕಟ್ಟು ಮಾಡಿದರೆ ಹಾಗೆ, ನಾನು ಅವರ ಒಂದು ಸಬ್ಸ್ಕ್ರೈಬರ್ ಇಷ್ಟನ್ನು ಫಾಯ್ದೆ ಯಾಕೆ ಉಡಾಯಿಸ್ಬಾರ್ದು, ನಾವು ಅವರ ಆ ಜ್ಯೋತಿಷ್ಯಗಾರರು ಇಷ್ಟೆಲ್ಲ ದುಡ್ಡು ಮಾಡ್ತಾರಲ್ಲ, ನಾನು ಯಾಕೆ ಮಾಡಬಾರ್ದು, ಅವರಲ್ಲಿ ಇರುವ ಒಂದು ಇದು ಸ್ಟೂಡೆಂಟ್ಸನ್ನು ನಾನು ಯಾಕೆ ತಿಳ್ಕೊಳ್ಬಾರ್ದು, ಹೀಗೆಲ್ಲ ಯೋಚನೆ ಮಾಡೋದು ರಾಹು, ಆಯಿತಾ? ಆದರೆ ಇಲ್ಲಿ ಒಂದು ಏನು ಗೊತ್ತಾ, ರಾಹು ಸ್ವಾತಂತ್ರ್ಯ ಕೊಡ್ತಾ ಇವರುಗಳಲ್ಲಿ ಪರಸ್ತ್ರೀಯರ ಹಿಂದೆ ಬಿಡುವುದು ಜಾಸ್ತಿ. ಪರಸ್ತ್ರೀಯರು ರಾಹು ಯಾರು? ಪರದೇಶಿ, ಪರಸ್ತ್ರೀ, ತೋಟೆ ಹೊಡೆದು ಅಂತ ಹೇಳ್ತಾರಲ್ಲ ನಮ್ಮಲ್ಲಿ, ಹಾಗೆ ಮದುವೆ ಆಗಿದೆ. ಆದರೂ ಕೂಡ ರಾಹು ಯಾರ ಜಾತಕದಲ್ಲಿ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಅಂತ ನಾವು ಹೇಳ್ತೇವೋ, ಆವಾಗ ಅವರು ಸ್ವಲ್ಪ ಮಟ್ಟಿಗೆ ಬೇರೆ ಕಡೆ ವಾಲುವುದು ಜಾಸ್ತಿ, ಆಯ್ತಾ? ಒಂದು ವೇಳೆ ಇಲ್ಲೀಗಲ್ ರಿಲೇಶನ್ಶಿಪ್ ಕೂಡ ಇಟ್ಕೊಂಡು ಇದ್ರೂ ಇರಬಹುದು, ಆಯ್ತಾ? ಇನ್ನು
ಭಾವಕುಂಡಲಿಯಲ್ಲಿ ನಾವು ನೋಡೋದು ಬೇಡ. ಈಗ ಭಾವಕುಂಡಲಿಯಲ್ಲಿ ಅಗತ್ಯ ರಾಶಿಕುಂಡಲ್ಲಿ ನೋಡೋ ಹಾಗೆ ಈ ಎಲ್ಲ ಗುಣಗಳು ಸ್ಪರ್ಶಕ್ಕೆ ಬರಬೇಕಾದ್ದು. ಪೂಜಾ ಶನಿ ಈಗ ನೋಡಿ ಒಂದು ವಿಶಿಷ್ಟ ರಾಜಯೋಗ ಎಂದು ಕರೀತಾರೆ. ರಾಹು ಕೇತು ಪೂಜಾ ಹಾಗೂ ಶನಿ 3, 6, 8 ಮತ್ತು 12 ಬಹಳ ಒಳ್ಳೆಯದಂತ ಇವಾಗಲೇ ನಾನು ಹೇಳಿದ್ದೇನೆ, ಹೌದಾ? ಆದರೆ ಜಾತಕರ ಸೂರ್ಯನ ಉಚ್ಚ ಅದನ್ನು ಏನಾಗ್ತದೆ, ಇವರು ಪಾಲಿಟಿಕ್ಸಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೂಡ ಇದೆ. ಪಾಲಿಟಿಕ್ಸಿಗೆ ಧುಮುಕಿದ್ರು ಧುಮುಕಿರಬಹುದು, ರಾಜಕೀಯದಲ್ಲಿ ಬಹಳ ಎತ್ತಿದ ಕೈ ಇರ್ಬೋದು ಅಥವಾ ಭಯ ಬಲಗೈ ಬಂಟನಾಗಿ ಕೆಲಸ ಮಾಡ್ಬೋದು. ಆಮೇಲೆ ಸೂರ್ಯ ಈ ಸೂರ್ಯ ಏನು ಗೊತ್ತಾ, ಗುರಿಕಾರದ ಬಂಟವನ್ನು ಕೊಡ್ತಾನೆ. ಈಗ ಸಪೋಸ್ ಎಲ್ಲ ಇದ್ದಾರೆ, ಇವರದ್ದು ಏಜ್ ಏನು ಆಫ್ಟರ್ ಆಲ್ ಒಂದು 30 ವರ್ಷ ಇರ್ಬೋದು ಅಂತ ಇಟ್ಕೊಳ್ಳಿ. ಏ ಮರೆ ನೀನು ಒಂದು ಮಾತಾಡ, ಹಾಂ ಅವಾಗ ನಮ್ಮಲ್ಲಿ ಒಬ್ಬರು ಇದ್ದಾರೆ ಅವರು ಅದೇ ಥರ ಮಾತಾಡ ಅಂದ್ಕೊಂಡು ಬಂದು ಬಂದು ಒಂದಿಷ್ಟು ದೊಡ್ಡ ಅಂತೇಳಿ ಮಾತಾಡ್ತಾ ಇರ್ತಾರೆ, ಆಯಿತಾ? ಸೊ ಎಲ್ಲಾದರೂ ಗಂಡು ಹೆಣ್ಣುಗಳು ಲವ್ ಲವಲ್ಲಿ ಪಸಾಯಿಸಿ ಹೋಗಿರ್ತಾರೆ, ಆ ಲವ್ ಮ್ಯಾರೇಜ್ ಅರೇಂಜ್ ಮಾಡಲಿಕ್ಕೂ ಎಲ್ಲ ಹೋಗ್ತಾರೆ, ಆಯಿತಾ? ಸೊ ಆಮೇಲೆ ಇನ್ನೇನು ಇವರಿಗೆ ಇಲ್ಲಿ ತಂದೆಯಿಂದ ಸುಮಾರು ಸಹಾಯ ಆಗಿರ್ತದೆ, ಅದು ವಿಚಾರಿಸಲು ಕರೆಕ್ಟ್ ಹೌದು, ಅದು ಆಗಿರ್ಬೋದು. ಇವರಿಗೆ ಇನ್ನು ಕೆಲಸ ಮಾಡುತ್ತಿರುವ ಬಾಸ್ ಸಹಾಯ ಮಾಡ್ತಿರ್ತಾರೆ. ಆದರೆ ರಾಹುವಿನ ದೃಷ್ಟಿ ಎಲ್ಲಿ ಹೋಗ್ತಾನೆ, ಪಂಚಮ ದೃಷ್ಟಿ ಕೋದಂಡನ ಮೇಲೆ ಬೀಳ್ತದೆ. ಯಾರು ಗುರುವಿನ ಮೇಲೆ ಬೀಳ್ತದೆ, ಧನುರಾಶಿಯ ಮೇಲೆ ಬೀಳ್ತದೆ. ಧನುರಾಶಿ ಕೋದಂಡನ ಮೇಲೆ ಅಂದರೆ ಅವನಿಗೆ ಆವಾಗ 3ನೇ ಮನೆ ಆಯ್ತು, ಆಯಿತಾ? ಯಾರಿಗೆ ಜಾತಕದಲ್ಲಿ ಅದು 3ನೇ ಮನೆ, ಆಯಿತಾ? ಸೊ ಕರೆಕ್ಟ್ ತುಲಾಲಗ್ನಕ್ಕೆ ಅದು 3ನೇ ಮನೆ ಆಯಿತು. ಸೊ 3ನೇ ಮನೆ ಅಂದರೆ ಇದು ಒಂಥರ ಪಿಲ್ಗ್ರಿಮೇಜಿಗೆ ಸಣ್ಣ ಸಣ್ಣ ಟೂರಿಗೆ ಎಲ್ಲ ಹೋಗಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಟ್ಟಂಗೆ. ಶಾರ್ಟ್ ಟ್ರಾವೆಲ್ಸ್ ಎಲ್ಲ ಜಾಸ್ತಿ. ರಾಹು ಯಾರ್ಯಾರಿಗೆ ಜೋಡಿ ಇರ್ತಾರೋ ಅವರು ಸಣ್ಣ ಪುಟ್ಟ ಪ್ರಯಾಣವನ್ನು ಮಾಡ್ತಾನೆ ಇರ್ತಾರೆ, ಮನೆಯಲ್ಲಿ ಒಂದು ಕ್ಷಣ ಇರುವುದಿಲ್ಲ, ಆಯಿತಾ? ಇನ್ನು ಒಂದು ವೇಳೆ ಇವರಿಗೆ ಸಪೋಸ್ ಕೇತು ದೇಶ ನಡೀತಾ ಇದೆ ಅಂತ ಇರ್ತದೆ, ಅಥವಾ ಇನ್ನು ಮುಂದೆ ಬರ್ತದೆ ಕೇತು ದೇಶ ಬಂದಾಗ ಇವರಿಗೆ ವೈರಾಗ್ಯ. ಕೇತು ಏನು ಮಾಡ್ತಾನೆ ಅಂದರೆ, ಬೇಡ ಸಾಕು ಮಾರೆ, ಮೆಟೀರಿಯಲಿಸ್ಟಿಕ್ ಎಂಜಾಯ್ಮೆಂಟ್ ಮಾಡಿ ಸಾಕು, ನೀನು ಬಾ ಸನ್ಯಾಸಿ ಆಗ, ದೇವರ ಬಗ್ಗೆ ಚಿಂತನೆ ಮಾಡು, ನಿನ್ನ ಬಗ್ಗೆ ಚಿಂತನೆ ಮಾಡು ನಿಲ್ಲಿಸು. ಕೇತು ಫ್ರಸ್ಟ್ರೇಷನ್ ಬಂದು ಪ್ರತಿಯೊಂದು ಜೀವನದಲ್ಲಿ ಫ್ರಸ್ಟ್ರೇಷನ್, ಕಾರಣ ಏನು ಅಂತ ಕೇಳಿದರೆ ಈ ಎಲ್ಲ ಮೆಟೀರಿಯಲಿಸ್ಟಿಕ್ ಇತಲ ಅದೆಲ್ಲ ನಶ್ವರ ಅಂತ ಬಂದಿತ್ತು. ಇವ್ರಿಗೆ ಪರ್ಟಿಕ್ಯುಲರ್ ಇವ್ರದ್ದು ಏನಾಯ್ತಂದ್ರೆ ನೋಡಿ, ಕನ್ಯಾಲಗ್ನ ಕನ್ಯಾಲಗ್ನ ಅಧಿಪತಿ ಯಾರೋ ಬುಧ, ಬುಧ ವೀಕ್ ಆಗುತ್ತೆ, ನೀಚ ಸ್ಥಾನದಲ್ಲಿ ಸೇರ್ಕೊಳ್ತಾನೆ. ಯಾವಾಗ ಬುಧ ನೀಚನಾಗನು ಅವರಿಗೆ ಇರುವ ಬುದ್ಧಿಯು ಭ್ರಷ್ಟನಾಗ್ತದೆ, ಯಾವುದೇ ರೀತಿಯಲ್ಲಿ ಪ್ಲಾನಿಂಗ್ ವರ್ಕೌಟ್ ಆಗೋದಿಲ್ಲ. ಬುಧ ವರ್ಕೌಟ್ ಆಗಿಲ್ಲ ಅಂದರೆ ಹೋಯ್ತು, ಶುಕ್ರೇನೋ ಹಾಂ ನೀಚನಾಗಿಲ್ಲ, ಅದರಿಂದ ನೀಚ ಭಂಗ ಆಗಿದೆ. ಓ ನೀಚ ಭಂಗ ಆಗಿದೆ ಅಂದರೆ ಹಾಗಾದ್ರೆ ಇವರಿಗೆ ಒಂದು ವೇಳೆ ಬುಧ ದೋಷ ಆಗಿದ್ದರೆ ಒಳ್ಳೇದಾಗಬೇಕಲ್ಲ, ಇಲ್ಲ ಏನೇನು ಒಳ್ಳೇದಾಗಿಲ್ಲ, ಕೈ ಸುಟ್ಕೊಂಡಿರ್ತಾರೆ, ಆಯಿತಾ? ಇನ್ನೂ ಒಂದು ನಿಮಗೆ ಇಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ. ಈ ಸೂರ್ಯನ ಆಚೆ ಈಚೆ ನೋಡಿ, ಸೂರ್ಯನ ಆಚೆ ಈಚೆ ನೋಡಿದವಾಗ ಸೂರ್ಯನ ಮುಂದೆ ಮಂಗಲ್, ಹಿಂದೆ ಶುಕ್ರ ಚಂದ್ರ ಬುಧ ಇದ್ದಾನೆ. ನೀವು ಹೇಳ್ಬೋದು ಇದು ಉಭಯಾಚಾರಿ ಯೋಗಕ್ಕೆ ಬರ್ತದೆ ಅಂತ. ಉಭಯಾಚಾರಿ ಯೋಗಕ್ಕೆ ಏನು ಹೇಳ್ತಾರೆ, ಚಂದ್ರನನ್ನು ಬಿಟ್ಟು ಅಂತ ಹೇಳ್ತಾರೆ ಒಂದು. ಎರಡನೇದಾಗಿ ಇನ್ನೊಂದು ಏನು ಗೊತ್ತಾ, ನಿಮಗೆ ಆಚೆ ಈಚೆ ಒಂದು ವೇಳೆ ಮೇಲ್ಪಿಕ್ ಪ್ಲಾನೆಟ್ಸ್ ಬಂದರೆ ಮುಂದೆ ಮಂಗಲ್ ಹಿಂದೆ ಶನಿ ಬಂದ್ಬಿಟ್ಟ, ಆವಾಗ ಅದು ಉಭಯಾಚಾರಿ ಆಗುವುದಿಲ್ಲ, ಅದು ಬೇಚಾರ ಆಗುತ್ತದೆ. ಬೇಚಾರ ಯೋಗ ಅಂತ ಕರಿಬೇಕಾಗುತ್ತೆ, ಯಾಕಂದರೆ ಉಭಯಾಚಾರಿ ಯೋಗ ಭಾಳ ಈಗ ಹಿಂದೆನೂ ಒಳ್ಳೆ ಗ್ರಹ ಶುಭಗ್ರಹ, ಮುಂದೆನೂ ಶುಭಗ್ರಹ, ಮಧ್ಯದಲ್ಲಿ ಶುಭಗ್ರಹ ಅಂದರೆ ಭಾಳ ಕಷ್ಟ, ಅದು ಭಾಳ ಅಪರೂಪವಾಗಿ ಆಗ್ತದೆ. ಅಂದರೆ ಉಭಯಾಚಾರಿ ಯೋಗ ಇದ್ದವ್ರಿಗೆ ಏನಾಗ್ತದೆ, ಅವರಿಗೆ ಬಹಳ ನೇಟಿವ್ ಮೇ ಬಿ ಬ್ಲೆಸ್ಡ್ ವಿತ್ ಗ್ರೇಟ್ ನೇಮ್ ಫೇಮ್ ಪ್ರಾಸ್ಪರಿಟಿ ಆ್ಯಂಡ್ ವೆರಿ ಗುಡ್ ಸ್ಟೇಟಸ್ ಅಮಂಗ್ ದಿ ಮೆನಿ ಅದರ್ ಗುಡ್ ಥಿಂಗ್ಸ್ ಅಂತೇಳಿ ನಾವು ಉಭಯಾಚಾರಿ ಯೋಗ ಕೇಳ್ತೇವೆ. ಇಲ್ಲಿ ಮಾತ್ರ ಚಂದ್ರ ಇರೋದ್ರಿಂದ ಅದು ಉಭಯಾಚಾರಿ ಯೋಗಕ್ಕೆ ಬರುವುದಿಲ್ಲ, ಅಂದರೆ ಅದು ಹೊರಟು ತಪ್ಪಿ ಹೋಯ್ತು. ಅಂದರೆ ಇವರ ಹೆಂಡತಿ ಆದವಳು ಆ ರೂಪಾಯಿ ಸಿಲ್ಕು ಸಿಲ್ಕೊಂಡಿರ್ತಾಳೆ ಅಂದರೆ ತಪ್ಪು, ಅಥವಾ ಇವರದ್ದೇ ಉಭಯಾಚಾರಿ ಯೋಗ ಇದೆ ಇವರಿಗೆಲ್ಲ ಒಂದು ನೇಮ್ ಫೇಮ್ ಎಲ್ಲ ಬಂದಿರುತ್ತೆ, ಬಂದಿರ್ಬೋದು, ಬರಲಿಲ್ಲ ಅಂತ ಹೇಳೋದಿಲ್ಲ. ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿರು, ಇನ್ನು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿರು ಹಾಗೆ, ಆಯಿತಾ? ಇನ್ನೊಂದು ಆಮೇಲೆ
ರಾಹು ಸಪ್ತಮದಲ್ಲಿರುವಾಗ ನಾವು ಏನು ಹೇಳ್ತೇವೆ, ನಿಮ್ಮ ಹೆಂಡತಿಗೆ ಒಂದು ಅಥವಾ ನಿಮ್ಮ ಸ್ಪೌಸಿಗೆ ವಾಚಾಳತನವನ್ನು ಕೊಟ್ಟಿದೆ ಈ ಅಂತ ಹೇಳ್ತೇವೆ. ಆಯ್ತಾ, ಸೂರ್ಯನಿರುವಾಗ ಗರ್ವವನ್ನು ಕೊಟ್ಟಿದೆ ಅಂತ ಹೇಳ್ತೇವೆ. ಆದರೆ ಅಲ್ಲಿ ಏನು ಭಾವಕುಂಡಲಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬೇಕು. ಆದ್ದರಿಂದ ಈ ಎರಡೂ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಬರಲಿ. ಆಯ್ತಾ, ಆದರೆ ರಾಹು ಇವರನ್ನ ಲಗ್ನದಲ್ಲಿ ನೋಡೋದ್ರಿಂದ ಇವರು ಒಂದು ರೀತಿಯಲ್ಲಿ ವಾಚಾಳಿ ಇದ್ರು ಇರ್ಬೋದು. ಆಯ್ತಾ, ಸೊ ಅದು ಸಾಧ್ಯತೆ ಉಂಟು, ಇವರನ್ನ ವಾಚಾಳಿಯಾಗಿ ಮಾಡಿರ್ತಾರೆ. ಆಯ್ತಾ, ಅದೇ ಸಪೋಸ್ ನಾನೀಗ ರಾಹು ಲಗ್ನದಲ್ಲೇ ಇದ್ದ ಅಂತ ಇಟ್ಕೊಳ್ಳಿ, ಆವಾಗ ಏನಾಗ್ತದೆ? ರಾಹು ಲಗ್ನದಲ್ಲೇ ಇದ್ರೆ ನೋಡಿ, ರಾಹು ಲಗ್ನದಲ್ಲಿದ್ದರೆ ಒಂದು ರೀತಿಯಲ್ಲಿ ಸರ್ಪ ಇದ್ದಾರೆ. ಸರ್ಪ ಏನು? ಒಂದು ರೀತಿಯಲ್ಲಿ ವಿಷ. ಅದೇ ರಾಹು ವೇಟ್ ಮಾಡ್ತದೆ, ನೀವು ರಾಹುವನ್ನು ಕೆಣಕಿದ್ರೆ ಬಿಡಬೇಕು. ಅದಕ್ಕೆ ಆವಿನ ದೇಶ 12 ವರ್ಷ ಅಂತ ಹೇಳಬೇಕು. ಇದನ್ನ ರಾಹು ಲಗ್ನದಲ್ಲಿ ಇದ್ದವರನ್ನ ಕ್ಲೀನ್ ಕೋಬ್ರಾ ಅಂತ ಕರಿಬೋದು. ಯಾವಾಗ ಹೊಡಿತಾರೆ ಅನ್ನೋದು ತಿಳಿದು, ಅದರಿಂದ ಅವ್ರ ಜೊತೆಗೆ ಎಲ್ಲಾದರೂ ನೀವು ಮೂವ್ ಮಾಡಬೇಕಾದ್ರಲ್ಲಿ 10 ಬಾರಿ ಯೋಜನೆ ನೋಡಬೇಕು. ಆಯ್ತಾ, ಲಗ್ನದಲ್ಲಿ ರಾಹು ಇವರ ಜೊತೆಗೆ ನಂಬಿದರೆ ನೀವು ಒಂದು ಗುಟುಕ ನೀರನ್ನೇ ಕುಡಿಬೇಕಾಗ್ತದೆ. ಐನ್ ಮೊಮೆಂಟ್ ಅಲ್ಲಿ ನಿಮ್ಮನ್ನ ಕೆರೆಯೊಳಗೆ ಮುಳುಗಿಸಿರುತ್ತಾರೆ. ನಾನು ಲಗ್ನದಲ್ಲಿ ರಾಹುದನ್ನು ಶತಾಯ ಗತಾಯ ನಂಬುದೇ ಇಲ್ಲ. ಎಷ್ಟೇ ಒಳ್ಳೆಯವರಾಗಿರಲಿ, ಅವರ ಒಂದು ನಮಗೆ ಚಾಕಚಕ್ಯತೆ ನಮಗೆ ಒಂದು ಅನುಭವ ಆಗಿರುತ್ತೆ ಆಗಿರುತ್ತೆ. ಆಯ್ತಾ, ಸೊ ಏನು ಮಾಡ್ತಾನೆ? ಸಪೋಸ್ ಜಮಿನಿ, ಮಿಥುನ ಅಥವಾ ವೃಷಭ ಅಥವಾ ಕನ್ಯಾ ಅಥವಾ ಕುಂಭ, ಆವಾಗ ಅಲ್ಲಿ ರಾಹು ಇದ್ದರೆ ಒಂದು ರೀತಿಯಲ್ಲಿ ಕಂಫರ್ಟೇಬಲ್ ಆಗಿದೆ, ಏನು ತೊಂದರೆ ಇಲ್ಲ. ಆಯ್ತಾ, ಸೊ ರಾಹುಗೆ ಬೆನಿಫಿಟ್ ಪ್ಲಾನೆಟ್ಸ್ ಜೊತೆಗೆ ಏನಾದರೂ ಇದ್ದರೆ, ಯುಕ್ತಿ ಆಗಿದ್ದಲ್ಲಿ ಅಥವಾ 5 ಮತ್ತು 9ನೇ ಅಧಿಪತಿ ಅವನ ಜೊತೆಯಲ್ಲಿ ಇದ್ದರೆ ಅಥವಾ ಕೇಂದ್ರದ ಅಧಿಪತಿ ಯಾರಾದರೂ ಇದ್ದರೆ ಅವನು ರಾಹು ಒಳ್ಳೆಯ ರಿಸಲ್ಟನ್ನು ಕೊಡ್ತಾ ಇರ್ತಾನೆ. ಆಯಿತಾ, ಸೊ ಲಗ್ನ ಅಂದರೆ ಏನು? ನಮ್ಮದು ಫಿಸಿಕಲ್ ಬಾಡಿ, ದೇಹ. ಆಯಿತಾ, ಇಟ್ ಗಿವ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ನಮ್ಮ ಗುಣ. ಸೊ ಆವಾಗ ಅಲ್ಲಿ ಒಳ್ಳೆದಿದ್ದರೆ ಒಳ್ಳೆಯದೇ ಕೊಡ್ತಾನೆ ರಾಹು. ಏನು ಗೊತ್ತಾ, ಡಿಸೈರ್ ಪದ್ಯ ಹೇಳಿದ್ದಾರೆ ಅವನು. ಏನಾದರೂ ಸಪೋಸ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಗ್ನ ಇದ್ದರೆ, ಲಗ್ನದಲ್ಲಿ ರಾಹು ಇದ್ದವರು ಇದ್ದರೆ ಜ್ಯೋತಿಷ್ಯವನ್ನು ಒಳ್ಳೆ ಕಲಿತಾರೆ, ಅಷ್ಟು ಮೇಲಕ್ಕೆ ಇರ್ತಾರೆ. ಯಾಕಂದರೆ ಅದಕ್ಕೆ ಕರೆಕ್ಟ್, ಅದನ್ನು ತಪ್ಪೇನಿಲ್ಲ. ಆದರೆ ಈ ಸಂಶಯವು ಅವರಲ್ಲಿ ಒಂದು ಕೂಡಿ ಬಂದಿದೆ, ಈ ಹಾವಿನ ಗುಣವೂ ಒಂದು ಕೂಡಿ ಬಂದಿದೆ. ನಿಮಗೆ ಕಚ್ಚುವುದು ಅದು ಅವರು ಆಮೇಲೆ ಕಚ್ಚಿದ ನಂತರ ಹೌದು ನೀವು ನಮ್ಮನ್ನು ನಮಗೆ ಹಾವಿನ ಜೊತೆ ಯಾರಾದರೂ ಸ್ನೇಹ ಮಾಡ್ತಾರಾ ಅಷ್ಟು ಗೊತ್ತಾಗೋದಿಲ್ಲ ನಿಮಗೆ, ನೀವು ಕಲ್ತಿಲ್ವಾ ಅಂತ ಹೇಳಿಬಿಡ್ತಾರೆ. ಕರೆಕ್ಟ್, ಹಾವಿನ ಜೊತೆ ಇದು ಮಾಡಬೇಕಾದ್ರೆ ಭಾಳ ಕಷ್ಟ. ಆಮೇಲೆ ಪರಸ್ತ್ರೀಯ ಮೇಲೆ ಕಣ್ಣು ಹಾಕುವ ಸಾಧ್ಯತೆ ಉಂಟು. ನಾನು ನಂಬೋದು ಹೇಳ್ತೇನೆ, ಅವ್ರು ಎಷ್ಟೇ ಶುದ್ಧ ಅಂತ ಹೇಳಿದ್ರು ನಾನು ಅವ್ರನ್ನ ಶುದ್ಧತೆಯನ್ನು ನಾನು ನಂಬುವುದಿಲ್ಲ. ಆಯ್ತಾ, ಬೆಳ್ದಿ ಓ ರಿಚ್ಚು ಅದೆಲ್ಲ ಇದೆ, ಗಾಡಿ ಇದೆ, ಬಂಗ್ಲಾ ಇದೆ, ಎಷ್ಟು ಬೇಕಾ ನಿಮ್ಗೆ, 20 ಗಾಡಿ ಬೇಕಾ ಇದೆ, ಒಂದು 3, 4, 5 ಸೈಟ್ ಬೇಕಾ ಇದೆ, ಹಲವಾರು ವೆರೈಟೀಸ್ ಆಫ್ ಇದು ಅವ್ರತ್ರ ಇದೆ. ನಾವೊಂದು ಉದಾಹರಣೆ ಕೊಡ್ತಾರೆ, ಜಯಲಲಿತನೇ ಕೊಡ್ಬೋದು. ಎಷ್ಟು ಮಟ್ಟಿಗೆ ಅವಳ ಹತ್ರ ಚಪ್ಪಲಿ ಜೋಡು, ಸೀರೆ ಜೋಡುಗಳು ಅಥವಾ ಎಕರೆ ಜಮೀನುಗಳು ಎಷ್ಟೆಲ್ಲ ಇಲ್ಲ. ಸೊ ಮುಖೇಶ್ ಅಂಬಾನಿ ತಗೊಳ್ಳಿ, ಮುಖೇಶ್ ಅಂಬಾನಿ ಲಗ್ನದಲ್ಲಿ ಅತ್ಯಂತ ರಾಹು ಇರಬೇಕು. ಆದ್ದರಿಂದ ಅವರು ಅತಿ ಎತ್ತರದ ಮಟ್ಟಿಗೆ ಹೋಗಿರ್ತಾರೆ, ಆದರೆ ಅವರು ಯಾರನ್ನು ನಂಬೋದಿಲ್ಲ. ಆಯಿತಾ, ಸೊ ಒಂದು ರೀತಿಯಲ್ಲಿ ರಾಹು ಏನು ಮಾಡ್ತಾನಂದರೆ ಇಲ್ಯೂಷನ್ ಕೊಟ್ಟಿರ್ತಾನೆ. ಮಾಯಾ ಮಾಯಾ ಪ್ರಪಂಚದಲ್ಲಿ ಇರುವಂಥ ಕ್ರಿಮಿನಲ್ಲಿಗೂ ರಾಹುವೇ ಕಾರಣ. ಆ್ಯಕ್ಚುಲಿ ಕೆಲವರು ಇರ್ತಾರಲ್ಲ ಕ್ರಿಮಿನಲ್ ಕೇಸಸ್ ಎಲ್ಲ ಮಾಡ್ತಾರಲ್ಲ, ಅವರಿಗೆ ರಾಹು ಸ್ಟ್ರಾಂಗ್. ಒಂದು ವೇಳೆ ರಾಹು ಪೂಜಾ 12ನೇ ಮನೆಯಲ್ಲಿದ್ದರೆ 6ನೇ ಮನೆಯಲ್ಲಿದ್ದರೆ ನಿಮಗೆ ಪೊಲೀಸ್ ಸ್ಟೇಷನ್ನು, ಕೋರ್ಟ್ ಕಚೇರಿ ಎಲ್ಲ ಕಟ್ಟಿಸಬೇಕು. ಆಯಿತಾ, ಲಗ್ನದಲ್ಲೇ ರಾಹು ಪೂಜೆ ಇದ್ದರೆ ನಿಮ್ಮನ್ನು ಜೈಲಿಗೆ ಹಾಕಲಿಕ್ಕೆ ಸಾಧ್ಯತೆ. ಕೆಲವು ಬಾರಿ ಉಭಯಚಾರಿ ಯೋಗದಲ್ಲಿ ಕೂಡ ಹಾಗೆ
ಶನಿ ಮತ್ತೆ ಕುಜ ಆಚೆ ಚೇಂಜ್ ಬಿಟ್ರೆ ನಿಮಗೆ ಪರ್ಮನೆಂಟ್ ಆಗಿ ಜೈಲಲ್ಲಿ ಇರ್ಲಿಕ್ಕೆ ಸಾಧ್ಯ. ಉಭಯಚಾರ ಯೋಗ ಅಂತ ಸುಮ್ಮನೆ ನೀವು ಹೇಳಲಿಕ್ಕೆ ಆಗುದಿಲ್ಲ, ಆಯ್ತಾ. ಸೊ ರಾಹು ಏನ್ ಮಾಡ್ತಾನೆ, ಇನ್ನು ರಾಹು ಫಾರಿನ್ ಅಂತ ಮೊದಲೇ ಹೇಳಿದ್ದಾರೆ. ಸೊ ಅವನು ನಿಮ್ಮನ್ನ ಫಾರಿನ್ ಪೀಪಲ್ ಜೊತೆ ಸ್ನೇಹ ಬಿಲ್ಡ್ ಮಾಡೋ ಮಾಡ್ತಾನೆ. ಅವರು ಫ್ರೆಂಡ್ಶಿಪ್ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ನಮಗೆ ಗೊತ್ತಿಲ್ಲವೋ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿರ್ತಾರೆ. ಫ್ರೆಂಡ್ಶಿಪ್ ಮಾಡೋದು ಈಸಿ. ರಾಹು ನಾನು ಮೊದಲೇ ಹೇಳಿದ್ದೇನೆ, ಇದ್ದಲ್ಲಿ ನಿಂತಲ್ಲಿ ನಿಲ್ಲೋಲ್ಲ. ಜರ ಪ್ರಾಣಿ ಹೋಗ್ತಾ ಇರ್ತಾನೆ. ನಾವು ಹೋಗ್ತಾ ಇರುವಾಗ ಆವಾಗ ಬಹಳ ರೀತಿಯಲ್ಲಿ ಚಿತಾಪತಿ ಮಾಡ್ತಾ ಇರ್ತಾನೆ. ಈಗ ರಾಹು ಒಂದು ಮೊದಲನೇ ಮನೆಯಲ್ಲಿ ಇದ್ದ ಅಂತ ಹೇಳಿದ್ರು, ವೆರಿ ಕರೇಜ್, ನೋಡೋ ಗ್ಯಾಲೆಂಟ್, ಬ್ರೇವ್, ರಿಸ್ಕ್ ತಗೊಳ್ತಾರ, ಏನ್ ತೊಂದರೆ, ಆಯ್ತಾ. ಆಮೇಲೆ ಯಾವುದೇ ವಿಚಾರಕ್ಕೆ ಡಿಬೇಟ್ ಮಾಡ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ, ಏನಿಲ್ಲ, ಮಾತಿಗೆ ಏನು ಕೊರತೆ ಇಲ್ಲ, ಮಾತು ಗಡಗಡಗಡಗಡ ಹೇಳೋದು ಹೇಳ್ತಾ ಇರ್ತಾರೆ. ಆಮೇಲೆ ಅನಾಲಿಟಿಕ್ ಸ್ಕಿಲ್ ಎಲ್ಲ ಇದೆ, ವಿಟ್ನೆಸ್ ಯಾವುದು ಶಾರ್ಪ್ ವಿಟ್ಟಿ ಬುದ್ಧಿವಂತಿಕೆ, ಆಯ್ತಾ. ಸೊ ಪ್ರತಿಯೊಂದು ಇದೆ ಅವರಲ್ಲಿ, ಏನೂ ಇದಿಲ್ಲ. ತಿನ್ನೋದು ಮಾತ್ರ ಭಯಂಕರ. ನಮ್ಮೂರಲ್ಲಿ ಒಬ್ಬ ಏನಂತಾರೆ, ರಾಹು ಹಿಡಿದವನೇ ಒಬ್ಬ ಇದ್ದ, ಅವನಿಗೆ ಎಷ್ಟು ಅನ್ನ ಹಾಕಿದ್ರು ಸಾಲ, ಕೊನೆ ಅನ್ನ ಹಾಕಿ ಹಾಕಿ ಸಾಯಿಸ್ಬಿಟ್ರು ಅವ್ರು. ಪಾಪ, ಬಹಳ ಹಿಂದೆ ಪ್ರತಿ ಹಿಂದೆ ಹಳೆಯ ಕಥೆ ಹೇಳ್ತಾ ಇದ್ದೆ, ಆಯ್ತಾ. ಸೊ ರಾಹು ಹಿಡಿದಿದ್ದೀನೋ ನಮ್ಮ ಮನೇಲಿ ಕೇಳ್ತಾರೆ. ನಾನೇ ಒಂದು ಸಾರಿ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಹುಳಿ ಮಾಡಿದ್ದೀನೋ, ನಮ್ಮ ಅಕ್ಕ ಇದ್ದವಳು ಹಾಕ್ತಾ ಇದ್ದರು, ನಾನು ಸೌತೆಕಾಯಿ ಹುಳಿ ಗದ್ದೆಗೆ ಹೋಗಿ ಕೆಲಸ ಮಾಡಿ ಬಂದಿದ್ದೆ. ಆ ಒಂದು ಎಷ್ಟು ದೊಡ್ಡ ಬೋಣಿಯಲ್ಲಿ ಆ ಮುಕ್ಕಾಲು ಬೋಣಿ ನಾನೇ ಕರೆದಿದ್ದೆ. ನನ್ನ ಆವಾಗ ವರ್ಷ ಎಷ್ಟಿರ್ಬೋದು, ಒಂದು ಮೋಸ್ಟ್ಲಿ ನಾನು 9th-10th class ಹೋಗಿರ್ತೀನಿ. ಗದ್ದೆಗೆಲ್ಲ ಕಾಲು ಹಾಕಿ ಬಂದಿರ್ತೇನೆ, ಸಿಕ್ಕಾಪಟ್ಟೆ ಹಸಿರಾಗಿರುತ್ತೆ. ಮಧ್ಯಾಹ್ನ 2 ಗಂಟೆಗೆ ಬಂದು ಊಟ ಮಾಡುವಾಗ ನನ್ನನ್ನು ಖಾಲಿ ಖಾಲಿ ಎಷ್ಟು ಬಿಟ್ಟಿ, ಆದರೆ ನಮ್ಮ ಹೊಟ್ಟೆ ಮಾತ್ರ ಮೇಲೆ ಬಂದೇ ಇದೆ. ಅಂದರೆ ರಾಹು ಇದ್ದವರಿಗೆ ಗಡ್ಬಡು ಬಂದಿದ್ದರು, ಅಂದರೆ ಸಿಕ್ಕಾಪಟ್ಟೆ ತಿನ್ನಬೇಕಾಗ್ತದೆ. ಡಾಂಕರ್ ಅಂತಾರಲ್ಲ ನಮ್ಮ ಇದು ಭಾಷೆಯಲ್ಲಿ, ಡಾಂಕರ್ ಮಾಡ ಅಂದರೆ ಎಷ್ಟು ಹಾಕಿದ್ರು ಸಾಲ. ನಮ್ಮಲ್ಲಿ ಒಬ್ಬ ಇದ್ದಾನೆ, ಎಷ್ಟು ದೊಡ್ಡ ರಾಶಿ ಅನ್ನ ಕಟ್ಟೆ ಕಟ್ಟಿ ಸಾಮ ಸಾರ ಹಾಕೊಂಡಿರ್ತಾನೆ, ಆಯ್ತಾ. ಡಾಂಕರ್ ರಾಹು ನೀವು ಅಂಥವ್ರ ಜಾತ್ರನ್ನೆಲ್ಲ ನೀವು ತರಿಸಿ ನೋಡಬೇಕು, ಆವಾಗಲೂ ನಿಮಗೆ ಒಳ್ಳೆ ಚೆನ್ನಾಗಿರುತ್ತೆ, ಆಯ್ತಾ. ಸೊ ಈ ರಾಹು ಲಗ್ನದಲ್ಲಿ ಇರುವವರು ಏನಾಯ್ತಲ್ಲ, ಫಿಫ್ತ್ ಹೌಸು ನೋಡ್ತಾನೆ, 9th house ನೋಡ್ತಾನೆ, ಹೌದಾ, 7th house ನೋಡ್ತಾನೆ. ಸೊ 5th ಮನೆ ಏನು, ಲವ್ ಆ್ಯಂಡ್ ರೊಮ್ಯಾನ್ಸ್. 7th ಮನೆ ಅಪೋಸಿಟ್ ಸೆಕ್ಸ್. 9th ಮನೆ ಗುಡ್ ಫಾರ್ಚೂನ್ ಆ್ಯಂಡ್ ಡೆಸ್ಟಿನಿ. ಸೊ ಆದ್ದರಿಂದ ಈ ರಾಹು ಲಗ್ನದಲ್ಲಿ ಇದ್ದವರಿಗೆ ಇದೆಲ್ಲ ಬರ್ತದೆ. ಅಂದರೆ 7th ಮನೆ ಪಾರ್ಟ್ನರ್ಶಿಪ್ ಹೌಸ್, ಪಾರ್ಟ್ನರ್ಶಿಪ್ ಇವ್ರ ಜೊತೆ ಮಾಡ್ಕೊಂಡು ದೇವರ ಗತಿ ಪಾರ್ಟ್ನರ್ಸ್ ಸಾಧ್ಯ ಇಲ್ಲ, ನಂಬಲಿಕ್ಕಾಗುದಿಲ್ಲ, ಇವರೇ ನಂಬೋದಿಲ್ಲ. ಆಮೇಲೆ ಪಾರ್ಟ್ನರ್ಸ್ ಪಾರ್ಟ್ನರ್ಶಿಪ್ ಹೌಸ್ ಲವ್ ಆ್ಯಂಡ್ ರೊಮ್ಯಾನ್ಸ್ ಅಲ್ಲಿ ಇವ್ರದ್ದು ಹಾಗೆ. ಅದು ಎಲ್ಲಿಯಾದರೂ ಒಂದು ವೇಳೆ ಶುಕ್ರ ಎಲ್ಲ ವೀಕ್ ಆಗಿದ್ದ ಪಕ್ಷದಲ್ಲಿ ಜಯ ಚಾನ್ಸ್, ಆಯ್ತಾ. ಅಂದರೆ ಚಡ ಜಾಸ್ತಿ, ಯಾವುದೇನು ಚಡ ಜಾಸ್ತಿ. ಡಿಸೈರ್ ಅಂದರೆ ಆಸೆ, ನಾನು ಇನ್ನೂ ಬೇಕು, ನಾನು ಇನ್ನೂ ಮಾಡಬೇಕು, ಇನ್ನೂ ನೋಡಬೇಕು ಹಾಗೆ, ಆಯ್ತಾ. ಅದಕ್ಕೇನು ಮಾಡಬೇಕು, ಆವಾಗ ರಾಹುಗೆ ಒಂದು ಭ್ರಾಮ್ ಹ್ರೀಂ ಹ್ರೋಂ, ಓಂ ಭ್ರಾಮ್ ಹ್ರೀಂ ಹ್ರೋಂ ಸಹ ರಾಹುವೇ ನಮಃ, ಓಂ ಭ್ರಾಮ್ ಹ್ರೀಂ ಹ್ರೋಂ ಸಹ ರಾಹುವೇ ನಮಃ, ಓಂ ಭ್ರಾಮ್ ಹ್ರೀಂ ಹ್ರೋಂ ಸಹ ರಾಹುವೇ ನಮಃ ಅಂತ ಬೀಜಮಂತ್ರವನ್ನು ಹೇಳಬೇಕು. ಇನ್ನು ಕೆಲವರು ಈ ಹಕ್ಕಿಗಳಿಗೆ ಕಾಳನ್ನು ಹಾಕ್ತಾರೆ. ಈ ನಮ್ಮ ಸಿಂಧಿಯವರು ಮಾರ್ವಾಡಿಯವರು ಎಲ್ಲ ಹಾಕ್ತಾರೆ, ಅವರು ಗಂಜಾಸನ ಗುಜರಾತಿಯವರು, ಅದು ರಾಹುಗೆ ಮಾಡುವಂಥ ಇದು. ಇನ್ನು ತೇಲುವ ಹರಿಯುವ ನೀರಿನಲ್ಲಿ ತೆಂಗಿನಕಾಯನ್ನು ಬಿಡ್ತಾ, ಅದು ಯಾವುದು ನಮ್ಮ ಲಾಲ್ ಪಿತಾವ ರೆಮಿಡೀಸ್, ಅದು ಕೂಡ ರಾಹುಗೆ, ಆಯಿತಾ. ಸೊ ದುರ್ಗಾ ಮಂತ್ರವನ್ನು ಚಾಂಟ್ ಮಾಡ್ತಾರೆ. ದುರ್ಗಾ ಮಂತ್ರ ಇಸ್ ಬೆಸ್ಟ್ ಇದು ರೆಮಿಡೀಸ್, ಆಯಿತಾ. ಸೊ ಈ ಥರ ರೆಮಿಡೀಸ್ ನೀವು ಮಾಡಬೇಕಾಗತ್ತೆ, ಆವಾಗ ಏನಾಯ್ತು ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಬರುತ್ತಿಲ್ಲ. ಸೊ ನಾನಂತೂ ನಿಜವಾಗಿ ಹೇಳ್ತೇನೆ, ಲಗ್ನದಲ್ಲಿ ಇರುವ ರಾಹುವನ್ನು ನಾನು ನಂಬೋದೇ ಇಲ್ಲ. ಏನು ಬೇಕಾದ ತಿಳ್ಕೊಳ್ಳಿ, ಅದು ನನ್ನ ಬ್ಯಾಕಪ್ ಮೈಂಡ್ ಒಂದು ಡಿಪ್ಟ್ ಆಗಿಬಿಟ್ಟಿದೆ. ಸೊ ಅವರು ನಿಮ್ಮನ್ನು ಏನು ಮತ್ತೇನು ಮತ್ತೇನು ವಿಶೇಷ ಮತ್ತೇನು ಮತ್ತೇನು ಅಂತ ಕೇಳ್ತಾ ಇರ್ತಾರವೇನ, ಅವರಿಗೆ ಹೇಳಿದರೆ ಮತ್ತೆ ಅದು ಅಷ್ಟೇ, ಆಯಿತಾ. ಇಷ್ಟೊಂದು ಹೇಳಿ ಇಲ್ಲಿಗೆ ಮುಗಿಸ್ತೇನೆ.